ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಪೂರ್ವ ಸೊ ಹುಬ್ಳಿ ಧಾರವಾಡ ಪೂರ್ವದಲ್ಲಿ ಕಾಂಗ್ರೆಸ್ನ ಅಬ್ಬಾಯಿ ಪ್ರಸಾದ್ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಸಿಗುತ್ತೆ ನೆಕ್ಸ್ಟು ಸಿಟ್ಟಿಂಗ್ ಎಮ್ ಎಲ್ ಎಗೆ ಕಾಂಗ್ರೆಸ್ನಿಂದ ಇನ್ನು ಬಿ ಜೆ ಪಿಯಿಂದ ಡಾಕ್ಟರ್ ಕ್ರಾಂತಿ ಕಿರಣ್ ಜೊತೆಗೆ ಚಂದ್ರಶೇಖರ್ ಗೋಕಾಕ್ ಇಬ್ರಿಗೂ ಫೈಟ್ ನಡೀತಾ ಇದೆ ವೀರಭದ್ರಪ್ಪ ಹಾಲವರಿ ಕೂಡ ಇದ್ರು ಬಿ ಜೆ ಪಿಯಲ್ಲಿ ಅವರು ಟಿಕೆಟ್ ಕೇಳ್ತಾ ಇದ್ರು ಜೆ ಡಿ ಎಸ್ ಎಸ್ ಸೊ ಹೋಗಿದ್ದಾರೆ ಹೀಗಾಗಿ ಜೆ ಡಿ ಎಸ್ ಇಂದ ವೀರಭದ್ರಪ್ಪ ಹಾಲಾರವಿ ಅವರು ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಸೊ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗಿ ಫೈಟ್ ನಡೀತಾ ಇತ್ತು ಈಗ ಬಿಜೆಪಿಯಿಂದ ಜೆಡಿಎಸ್ಗೆ ಹೋಗಿರೋದ್ರಿಂದ ವೀರಭದ್ರಪ್ಪ ಹಾಲರವಿಯವರು ಜೆಡಿಎಸ್ ಅಲ್ಲೂ ಕೂಡ ಸ್ವಲ್ಪ ಫೈಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಸೊ ಸದ್ಯಕ್ಕೆ ಈ ಒಂದು ಕಂಟೆಸ್ಟ್ ಮಾಡಿದ ಮೇಲೆ ಮೇಲೆ ಅವ್ರ ಪ್ರಚಾರದ ಜೋಶ್ ಮೇಲೆ ಕಾಂಗ್ರೆಸ್ ಕ್ಷೇತ್ರ ನಿಮ್ಗೆ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಗೆದ್ದಿತ್ತು ವೀರಭದ್ರಪ್ಪ ವೀರಭದ್ರಪ್ಪ ಹಾಲರವಿ ಅದಾದ್ಮೇಲೆ ಕಾಂಗ್ರೆಸ್ ಕಡೆ ಜಾರ್ತು ಈಗ ಅಬ್ಬಯ್ಯ ಪ್ರಸಾದ್ ಏನ್ ಬಿಜೆಪಿಯ ಅವಶ್ಯಕತೆ ಇಲ್ಲ ಸೋಲ್ಸ್ಬಿಡ್ತಾರೆ ಅಂತ ಎಂ ದುರ್ಗಪ್ಪ ಬಿಜವಾಡ ಪಡೆಯುವ ಮತಗಳ ಮೇಲೆ ಇವರು ಹಣೆ ಬರೋ ನಿರ್ಧಾರ ಅಂಡ್ ವೀರಭದ್ರಪ್ಪ ಅಲರವಿ ಕಳೆದ ಟಿಕೆಟ್ ಮಿಸ್ ಆಗಿದೆ ಈಗ ಕ್ರಾಂತಿ ಕಿರಣ್ ಬಹುತೇಕ ಮುಂದೆ ನಡೀತಾ ಕ್ರಾಂತಿ ಕಿರಣ್ ಅಂತ ಒಂದು ವೇಳೆ ಡಾಕ್ಟರ್ ಕ್ರಾಂತಿ ಕಿರಣ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿ ಅಬ್ಬಯ್ಯ ಪ್ರಸಾದ್ ಕಾಂಗ್ರೆಸ್ ಇಂದ ದುರ್ಗಪ್ಪ ಬಿಜವಾಡ ಎಂಐಎಂ ವೀರಭದ್ರಪ್ಪ ರವಿ ಜೆಡಿಎಸ್ ಇಂದ ಆದರೆ

ನೋಡೋಣ ಮುಂದಿನ ಏನಾಗುತ್ತೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ